ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕು ಶ್ರೀರಾಮ್ಪುರ ಹೋಬಳಿಯ ಎಪಿಎಂಸಿ ಆವರಣದ ಬಳಿ ರಾಗಿ ಖರೀದಿಗಾಗಿ ನೆರೆದಿದ್ದ ರೈತರಿಗೆ ಶಕ್ತಿ ಸಿಂಡಿಕೇಟ್ ಸಂಸ್ಥೆಯ ವತಿಯಿಂದ ಲಘು ಉಪಹಾರದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಶ್ರೀರಾಮ್ಪುರ ಹೋಬಳಿಯ ಎಪಿಎಂಸಿ ಆವರಣದ ರಾಗಿ ಖರೀದಿ ಕೇಂದ್ರದ ಬಳಿ ಸೇರಿದ್ದ ರೈತರು ಯುವ ಉದ್ಯಮಿ ಶಿವನೇಕಟ್ಟೆ ಗುರುಪ್ರಸಾದ್ ರವರ ಸಮಾಜಮುಖಿ ಕಾರ್ಯವೈಖರಿಯನ್ನು ಕಂಡು ಮನಸ್ಪೂರ್ವಕವಾಗಿ ಹಾರೈಸಿದರು. ನಾವು ರಾಗಿ ಕೇಂದ್ರಕ್ಕೆ ಬಂದಿದ್ದೆ. ನಾವು ಇದನ್ನ ರಾಗಿ ಮಫೆಟ್ ಇದು ಮಾಡೋದಕ್ಕೆ ಪ್ರತಿಯೊಬ್ಬರು ರೈತರನ್ನು ಹಸು ನಿಂತಿದ್ರು, ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ ಸಮಾಧಾನ ಪಡಿಸಿದ್ದಾರೆ. ಇದೇ ರೀತಿ ನಮ್ಮ ಸರ್ಕಾರನೂ ಕೂಡ ಸಮಾನತೆ ಮಾಡೋಕ್ಕೆ ಇಷ್ಟಪಟ್ಟಿಲ್ಲ. ಇವ್ರ ಕಡೆಯಿಂದ ಏನಾದ್ರು ನಮಗೆ ಸಮಾನತೆ ಮಾಡಿದರೆ ಎಲ್ಲ ರೈತರು ನಾವು ಚೆನ್ನಾಗಿರ್ತೀವಿ. ದೊಡ್ಡ ಸಣ್ಣ ಅನ್ನೋದು ಭೇದ ಭಾವ ಇಲ್ಲದಲೇ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅವರು ಕೂಡ ನಮಗೆ ಸಮಾನತೆ ಕಂಡ ಚೆನ್ನಾಗಿರುತ್ತೆ. ಇಂಥ ವ್ಯಕ್ತಿ ನಮಗೆ ಸಮಾಜಕ್ಕೆ ಬೇಕು. ಇಂಥ ವ್ಯಕ್ತಿ ನಾವು ಗುರುತಿಸಿದರೆ ನಾವು ರೈತರು ಎಲ್ಲರೂ ಚೆನ್ನಾಗಿರ್ತೀವಿ, ನಾವು ಒಗ್ಗಟ್ಟಿನಿಂದ ಬಾಳ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸಿಂಡಿಕೇಟ್ ಆರ್ ಗುರುಪ್ರಸಾದ್ ಅಣ್ಣ ಅವರಿಗೆ ಇವತ್ತಿನ ಉಚಿತ ಸಾಮೂಹಿಕವಾಗಿ ಎಲ್ರಿಗೂ, ರೈತರು ಆಗಲಿ ಯಾರೇ ಆಗಲಿ, ನಮ್ಮ ತಾಲೂಕಲ್ಲಿ ಯಾರು ಬಡವರು ಆಗಲಿ, ನಿರ್ಗತಿಕರು ಮೇನ್ ಅವರೇ ಆಗಲಿ, ಯಾರು ಉಪವಾಸ ಇರಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಅಣ್ಣ ಇವತ್ತು ಮಾಡ್ತಿರ್ತಕ್ಕಂಥ ಪುಣ್ಯದ ಕೆಲಸಲ್ಲಿ ಇದು ಒಂದು ಭಾಗ. ಅದು ರೈತರಿಗೆ ಅನ್ನದಾನ, ಅದು ಅನ್ನದಾನ ಅನ್ನೋದಕ್ಕಿಂತ ಒಂದು ಅವರ ಒಂದು ಮನೋಭಾವನೆಯಲ್ಲಿ ಇರೋದೆಲ್ಲ ನಾನು ದುಡಿದ್ರು ಒಂದು ಗಂಜಿ ಅಂಥದ್ದನ್ನು ರೈತರಿಗೆ ಹೋಗ್ಬೇಕು ಅದು ಅನ್ನೋ ಒಂದು ಉದ್ದೇಶ. ಈ ಒಂದು ಪುಣ್ಯದ ಕೆಲಸ ಮಾಡ್ತಿರ್ತಕ್ಕಂಥ ಗುರುಪ್ರಸಾದ್ ಅಣ್ಣಗೆ ಎಲ್ಲ ತಾಲೂಕಿನ ರೈತರ ಆಶೀರ್ವಾದವೂ ಇದೆ, ಎತ್ತ ತಾಯಿ ತಂದೆಯ ಆಶೀರ್ವಾದ ಇದೆ. ಎಷ್ಟೋ 6,000 ಕಿಟ್ಟನ್ನು ಇವತ್ತು ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ. ಈಗ ಎರಡನೇ ಹಂತ ಮತ್ತೆ ಸ್ಟಾರ್ಟ್ ಆಗಿದೆ. ಎರಡನೇ ಹಂತದಲ್ಲಿ 16,000 ಆಗುತ್ತೆ. 1,800 ಎಕ್ಸಿಕ್ಯೂಟಿವ್ಗಳು ಕೆಲಸ ಮಾಡ್ತಾಯಿದ್ದಾರೆ. ಅಷ್ಟು ಜನಗಳನ್ನ ನನ್ನ ಮನೆ ಮಕ್ಕಳು ಅಂತೇಳಿ, ಅವ್ರು ಯಾವುದೇ ದುಡ್ಡು ಎಲ್ಲಿಂದ ತಂದಿರೋ ದುಡ್ಡಲ್ಲ, ಅದು ಅವರ ಸ್ವಂತ ದುಡಿಮೆಯ ಪ್ರತಿಫಲ. ಅವರು 10 ರೂಪಾಯಿ ದುಡಿದ್ರೆ 8 ರೂಪಾಯಿಯನ್ನು ಕ್ಷೇತ್ರದ ಜನತೆ ಕೊಡಬೇಕು ಅನ್ನೋ ಒಂದು ಉದ್ದೇಶನ ಅವ್ರು ತಲೆಯಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಅಂಥವ್ರು ಮುಂದೆ ಬರಬೇಕು, ಅವ್ರಿಗಿನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಕೇಳ್ಕೊಂತ ಎಲ್ರಿಗೂ ವಂದಿಸ್ತೀನಿ. ಜೈ ಶಕ್ತಿ ಸಿಂಡಿಕೇಟ್, ಜೈ ಗುರುಪ್ರಸಾದ್ ಅಣ್ಣ. ಯುವ ಉದ್ಯಮಿ ಶಿವನಕಟ್ಟೆ ಗುರುಪ್ರಸಾದ್ ರವರು ಹಾಗೂ ಶಕ್ತಿ ಸಿಂಡಿಕೇಟ್ ಸಂಸ್ಥೆಯು ನಿರಂತರವಾಗಿ ನಿರ್ಗತಿಕರ, ಬಡವರ, ರೈತರ ಪರ ಧ್ವನಿ ಎತ್ತಿದ್ದು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಿದ್ದು ತಾಲೂಕಿನ ಜನತೆಗೆ ಭರವಸೆಯ ಬೆಳಕಾಗಿದ್ದಾರೆ. ಇವತ್ತೇನು ನಮ್ಮ ಶ್ರೀರಾಮ್ಪುರ ಹೋಬಳಿಯ ರೈತ ಬಾಂಧವರು ಎಲ್ಲರೂ ಸೇರಿದ್ರ, ಇವತ್ತು ನಮ್ಮ ತಂಡದ ಎಕ್ಸಿಕ್ಯೂಟಿವ್ಸ್ ಆದ ಕಲ್ಲೇಶ್ ಅವರು ನಮ್ಮ ಪ್ರೀತಿಯ ಶಿವನಗಡ್ಡೆ ಗುರುಪ್ರಸಾದ್ ಅಣ್ಣಗೆ ಮಾಹಿತಿ ಕೊಟ್ಟರು. ಬೆಳಗಿನ ಜಾವ ನೈಟಿಂದ ಬಂದು ರೈತರು ಇಲ್ಲಿ ರಾಗಿ ನಫೆಡ್ಗೆ ಟೋಕನ್ ತಗೊಳೋದಕ್ಕೆ ಬಂದು ಬೆಳಗಿಂದ ಊಟ ತಿಂಡಿ ಮಾಡಿದಲೆ ಕಿಲೋಮೀಟ್ರ್ಗಳ ಹಿಂದೆ ಬೈಕಲ್ಲಿ ಬಸ್ ಹಿಡಿದು ಗೇಟಿಂದ ನಡ್ಕೊಂಬಂದು ಅವರೊಂದು ಜೀವನ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಬೆಳೆದಿರೋ ರಾಗಿಗೋಸ್ಕರ ಕಷ್ಟಪಟ್ಟು ಇಲ್ಲಿ ಬಂದು ನಿಂತರು. ನಫೆಡ್ ಹತ್ರ ಅವ್ರಿಗೆ ಯಾವುದೇ ಥರ ನ್ಯಾಯ ಅನ್ಯಾಯ ಆಗ್ತಾಯಿದೆ. ಅವರು ಉಪವಾಸ ಇರೋದಕ್ಕೋಸ್ಕರ ನಮ್ಮ ಪ್ರೀತಿಯ ಶಿವನಕಟ್ಟೆ ಗುರುಪ್ರಸಾದ್ ಅಣ್ಣವರಿಗೆ ಮಾಹಿತಿ ಕೊಟ್ಟರು. ಶ್ರೀರಾಮ್ಪುರದಲ್ಲಿ ಇವತ್ತು ರೈತರಿಗೆ ಒಂದು ಅನ್ನ ಸಂತರ್ಪಣೆ, ಒಂದು ಊಟದ ವ್ಯವಸ್ಥೆ ಮಾಡಿದ್ದೀವಿ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಅದೇ ಥರ ನಮ್ಮ ಹೊಸದುರ್ಗ ನಗರದಲ್ಲೂ APMC ಮಾರ್ಕೆಟಲ್ಲಿ ರಾಗಿ ನಫೆಡ್ ಹತ್ರ ಸುಮಾರು ಒಂದು 500-600 ಜನ ರೈತರು ಡೈಲಿ ಸೇರ್ತಿದ್ದಾರೆ. ಆ ಕ್ಯೂ ಬಿಟ್ಟು ಹೋಗಿ ಬರಲ್ಲ ಅವರು, ಗಂಟೆಗಟ್ಟಲೆ ಬೆಳಗಿನ ಜಾವ ಬಂದು ನಿಂತಿರ್ತಾರೆ. ಉಪವಾಸ ಸಮೇತ ನಿಂತು ಬೆಳಗಿಂದ ಸಂಜೆವರೆಗಿದ್ದು ನೀರು ಕುಡಿದು ಜೀವನ ಮಾಡ್ಕೊಂಡು ಎಷ್ಟೋ ಜನ ರೈತರುಗಳು ಮನೆಗೆ ಹೋಗ್ತಿದ್ದಾರೆ. ಅವ್ರಿಗೊಂದು ಊಟ ಕೊಡೋ ವ್ಯವಸ್ಥೆ ಮಾಡಿಬಿಟ್ಟು ಮತ್ತೆ ಅಲ್ಲಿ ಜನರೇಟರ್ ಸಮಸ್ಯೆ ಅಂತ ರೈತರ ಹತ್ರನೇ 20-30 ರೂಪಾಯಿ ವಸೂಲಿ ಮಾಡ್ತಿದ್ರು. ನಮ್ಮದು ಎಲ್ಲಿಗೆ ಬಂದೈತೆ ಅಂದರೆ ನಮ್ಮ ನಿಜವಾಗ್ಲೂ ಹೇಳಬಾರ್ದು. ರೈತರು ಈ ಥರ ಒಂದು ಕಷ್ಟಗಳನ್ನ ಎದುರಿಸ್ತಿದ್ದಾರೆ. ರೈತರು ಕಷ್ಟ ಸುಖ ಯಾರು ಆಲಿಸ್ತಿರಲಿಲ್ಲ. ಅವ್ರಿಗೊಂದು ಜನರೇಟರ್ ಕೂಡ ವ್ಯವಸ್ಥೆ ಮಾಡಿದರು, ಕುಡಿಯೋ ನೀರಿನ ಒಂದು ಟ್ಯಾಂಕರ್ ವ್ಯವಸ್ಥೆ ಮಾಡಿದರು. ರಾಗಿ ನಫೆಡ್ ಈ ತಿಂಗಳು 31ವರೆಗೂ ಇದೆ, ಡಿಸೆಂಬರ್ವರೆಗೂ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ವಸ್ತುದಲ್ಲಿ ರಾಗಿ ನಫೆಡ್ ಕೇಂದ್ರದ ಹತ್ರ ಒಂದು ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ನಮ್ಮ ಗುರುವಣ್ಣರು ಪ್ರೀತಿಯಿಂದ ಹೇಳೋದಿದ್ದಾರೆ. ಯಾವೊಬ್ಬ ಅಧಿಕಾರಿ ಆಗಲಿ, ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ರೈತರಿಗೆ ಬೆನ್ನೆಲುಬಾಗಿ ಯಾರೂ ನಿಂತಿರಲಿಲ್ಲ, ಧೈರ್ಯ ಕೊಟ್ಟಿರಲಿಲ್ಲ. ನಮ್ಮ ಗುರುವಣ್ಣವ್ರು ಮಾಡ್ತಿದ್ದಾರೆ.
ಈ ರೈತರು ಪರವಾಗೂ ನಿಂತಿದ್ದಾರೆ, ಬಡವರು ಪರವಾಗೂ ನಿಂತಿದ್ದಾರೆ, ನಿರ್ಗತಿಕರು ಪರವಾಗೂ ನಿಂತಿದ್ದಾರೆ, ಅಂಗವಿಕಲರ ಪರವಾಗೂ ನಿಂತಿದ್ದಾರೆ. ತಾಲೂಕಿನಲ್ಲಿ ಉಪವಾಸ ಯಾರು ಮಲಗಬಾರ್ದು, ಬಡವರು ಜೀವನ ಮಾಡಬೇಕು, ಬಡವರು ಬೆನ್ನೆಲುಬಾಗಿರಬೇಕು ಅಂತ ನಮ್ಮ ಶಕ್ತಿ ಸಿಂಡಿಕೇಟು ಸುಮಾರು ದಿನಗಳಿಂದ ಬೆನ್ನೆಲುಬಾಗಿ ನಿಂತಿದೆ. ಒಂದು 6,000 ರೇಷನ್ ಕಿಟ್ ಕೊಟ್ಟಿದ್ದೀವಿ, ಒಂದು 2,000 ಯುವಕರು ಸ್ವಾವಲಂಬಿಯಾಗಿ ಬದುಕ್ತಿದ್ದಾರೆ. ಅವ್ರಿಗೂ ಪ್ರೀತಿಯಿಂದ ಅವ್ರು ಮಾಡ್ತಾರೆ, ಅವ್ರವ್ರ ಕೆಲಸಕ್ಕೆ, ಸಾಮಾಜಿಕ ಕೆಲಸಕ್ಕೇನೆ ಒಂದು 200 ರೂಪಾಯಿ ಗೌರವಧನ ಕೊಡ್ತಿದ್ದೀವಿ, 250 ರೂಪಾಯಿ ಗೌರವಧನ ಕೊಡ್ತಿದ್ದೀವಿ. ದೊಡ್ಡ ದೊಡ್ಡ ಕಾರ್ಯಗಳು ಮಾಡ್ತಿದ್ದೀವಿ. ಬಡವ್ರ ಫ್ಯಾಮಿಲಿಯಲ್ಲಿ ಯಾರಾದರೂ ಹುಷಾರಿಲ್ಲ ಅಂತ ಮಲಗಿದ್ರೆ ಅವ್ರಿಗೊಂದು ಶಿವಮೊಗ್ಗ ದಾವಣಗೆರೆಗೆ ಹೋಗೋದಕ್ಕೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆಗಳನ್ನೂ ಸಮೇತ ನಮ್ಮ ಟೀಮ್ ಎಲ್ಲ ಟೀಮ್ ಸೇರ್ಕೊಂಡು ಮಾಡಿಕೊಡೋ ವ್ಯವಸ್ಥೆ ಮಾಡ್ತಿದ್ದೀವಿ. ಒಂದು ದೊಡ್ಡ ದೊಡ್ಡ ಕಾರ್ಯ ಮಾಡ್ತಾಯಿದ್ದಾರೆ ನಮ್ಮ ಗುರುಣ್ಣವರು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಭಗವಂತ ಅವರಿಗೆ ಒಂದು ಶಕ್ತಿ ಕೊಡಲಿ. ನಮ್ಮ ಶಕ್ತಿ ಸಿಂಡಿಕೇಟ್ನ ಯುವಕರಿಗೆ, ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಅವ್ರಿಗೂ ಶಕ್ತಿ ಕೊಡಲಿ ಭಗವಂತ. ಜೈ ಶಕ್ತಿ ಸಿಂಡಿಕೇಟ್, ಜೈ ಗುರುವಣ್ಣ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.